ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳೇನೇನಿದೆ ನೋಡ್ಕೊಂಬರೋಣ. ಯತ್ನಾಳ್ ರವರು ತಮ್ಮ ಸಕ್ಕರೆ ಕಾರ್ಖಾನೆಯನ್ನ ಬಂದ್ ಮಾಡಿಸಿದ್ದಕ್ಕಾಗಿ ಎಲ್ಲರ ಮೇಲೂ ಕೂಡ ಬೊಬ್ಬೆ ಹೊಡಿತಾ ಓಡಾಡ್ಕೊಂಡಿದ್ದಾರೆ. ಅಯ್ಯೋ, ನನ್ನ ಕಾರ್ಖಾನೆ ಬಂದ್ ಮಾಡಿಸ್ಬಿಟ್ರು, ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ, ಬೇಕು ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನ ಯತ್ನಾಳ್ ರವರು ಹೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದನ್ನ ಅಲ್ಲಗೆಳೆದಿದ್ದಾರೆ. ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳೋದೇನು ನೋಡೋಣ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯತ್ನಾಳ್ ರವರ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಯತ್ನಾಳ್ ರವರು ಹೇಳೋ ಪ್ರಕಾರ, ನಮ್ಮ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇಲ್ಲ, ಅದು ಪರಿಸರಕ್ಕೆ ಹಾನಿ ಉಂಟು ಮಾಡ್ತಾ ಇದೆ ಎಂಬ ಕಾರಣದಿಂದಾಗಿ ಆ ಒಂದು ಕಾರ್ಖಾನೆಯನ್ನ ಬಂದ್ ಮಾಡಿಸಲಾಗಿದೆ ಅನ್ನುವಂತಹ ಸಮಜಾಯಿಷಿ ಕೊಟ್ಟಿದ್ದಾರೆ. ಬನ್ನಿ, ಹಾಗಾದ್ರೆ ನಿಜಕ್ಕೂ ಯಾರು ತಪ್ಪಿದೆ? ಅಂಡ್ ಈ ಒಂದು ಸಂಬಂಧಪಟ್ಟ ಹಾಗೆ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ ಏನಿದೆ ಕೇಳೋಣ. ಪಾಟೀಲ್, ಯತ್ನಾಳ್ ಅವರ ಸಕ್ಕರೆ ಕಾರ್ಖಾನೆಯನ್ನ ಉದ್ದೇಶಪೂರ್ವಕವಾಗಿ ಸರ್ಕಾರದವರು ಬಂದ್ ಮಾಡಿಸ್ತಾ ಇದ್ದಾರೆ ಅಂತ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಚೇರಿ ಎದುರು ಅವರ ಹತ್ರ ಧರಣಿ ನಡೆಸಿದ್ದಾರೆ. ಇಡೀ ಸರ್ಕಾರ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳುತ್ತೆ. ನಾವು ಯಾವತ್ತೂ ಕೂಡ ವೈಯಕ್ತಿಕವಾದಂತ ವಿಚಾರ ಆಗ್ಲಿ, ದ್ವೇಷದ ರಾಜಕಾರಣವನ್ನ ನಮ್ಮ ಪಕ್ಷದ ಮುಖಂಡರು ಸಿದ್ದರಾಮಯ್ಯನವರು ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಅಥವಾ ಇನ್ನಿತರ ನಾವೆಲ್ಲರೂ ಕೂಡ ನಾವು ಸೇಡಿನ ರಾಜಕಾರಣ ಮಾಡಲ್ಲ, ಮಾಡುವಂತ ಅನಿವಾರ್ಯತೆ ಕೂಡ ನನಗಿಲ್ಲ. ಕಾನೂನು ಇದೆ, ಕಾನೂನು ಪ್ರಕಾರ ಏನೇನು ಕ್ರಮ ತೆಗೆದುಕೊಳ್ಬೇಕು ಅದಾಗಿ. 31ನೇ ತಾರೀಕು ರಾಜಭವನ ಚಲೋ, 31ನೇ ತಾರೀಕು ಎಲ್ಲ ಶಾಸಕರು ಮಂತ್ರಿಗಳು ಎಲ್ಲರೂ ಸೇರಿ ನಾವು ರಾಜಭವನ ಚಲೋ ಚಳವಳಿಯನ್ನ ಹಮ್ಮಿಕೊಂಡಿದ್ದೀವಿ. ಪಾಟೀಲ್, ಯತ್ನಾಳ್ ಅವರ ಸಕ್ಕರೆ ಕಾರ್ಖಾನೆಯನ್ನ ಉದ್ದೇಶಪೂರ್ವಕವಾಗಿ ಸರ್ಕಾರದವರು ಬಂದ್ ಮಾಡಿಸ್ತಾ ಇದ್ದಾರೆ ಅಂತ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಚೇರಿ ಎದುರು ಅವರ ಹತ್ರ ಧರಣಿ ನಡೆಸಿದ್ದಾರೆ. ಇಡೀ ಸರ್ಕಾರ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳುತ್ತೆ. ನಾವು ಯಾವತ್ತೂ ಕೂಡ ವೈಯಕ್ತಿಕವಾದಂತ ವಿಚಾರ ಆಗ್ಲಿ, ದ್ವೇಷದ ರಾಜಕಾರಣವನ್ನ ನಮ್ಮ ಪಕ್ಷದ ಮುಖಂಡರು ಸಿದ್ದರಾಮಯ್ಯನವರು ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಅಥವಾ ಇನ್ನಿತರ ನಾವೆಲ್ಲರೂ ಕೂಡ ನಾವು ಸೇಡಿನ ರಾಜಕಾರಣ ಮಾಡಲ್ಲ, ಮಾಡುವಂತ ಅನಿವಾರ್ಯತೆ ಕೂಡ ನನಗಿಲ್ಲ. ಕಾನೂನು ಇದೆ, ಕಾನೂನು ಪ್ರಕಾರ ಏನೇನು ಕ್ರಮ ತೆಗೆದುಕೊಳ್ಬೇಕು ಅದಾಗಿ. 31ನೇ ತಾರೀಕು ರಾಜಭವನ ಚಲೋ, 31ನೇ ತಾರೀಕು ಎಲ್ಲ ಶಾಸಕರು ಮಂತ್ರಿಗಳು ಎಲ್ಲರೂ ಸೇರಿ ನಾವು ರಾಜಭವನ ಚಲೋ ಚಳವಳಿಯನ್ನ ಹಮ್ಮಿಕೊಂಡಿದ್ದೀವಿ. ರಾಜ್ಯದಲ್ಲಿ ಹಲವೆಡೆ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ. ಸೇತುವೆಗಳು ಕೊಚ್ಚಿಕೊಂಡು ಹೋದ್ರೆ ಇತ್ತ ಕಡೆ ರಸ್ತೆ ಗುಂಡಿಗಳು ಮತ್ತಷ್ಟು ತಗ್ಗು ಬಿದ್ದು ಹಾಳಾಗಿವೆ. ಅಲ್ಲದೆ ಹಲವೆಡೆ ರಸ್ತೆಗಳು ಸಹ ಕೊಚ್ಚಿಕೊಂಡು ಹೋಗಿರುವ ಕಾರಣದಿಂದಾಗಿ ಮಳೆಯಿಂದ ಹಾಳಾಗಿರುವ ರಸ್ತೆಯನ್ನ ಯಾವಾಗ ಸರಿ ಮಾಡ್ತೀರಾ ಸಚಿವರೇ ಅಂತ ಕೇಳಿದ್ದಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ಒಂದಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ಬನ್ನಿ, ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ ಸಚಿವರು ನೋಡೋಣ. ಲೋಕೋಪಯೋಗಿ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರು ರಸ್ತೆಗಳು ಹಾಳಾಗಿವೆ ನಿಜ, ಆದ್ರೆ ಮಳೆಗಾಲ ಮುಗಿಯುವವರೆಗೂ ಕೂಡ ರಸ್ತೆಗಳನ್ನ ರಿಪೇರಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಮಳೆ ನಿಂತ ಕೂಡಲೇ ಕಾಮಗಾರಿಯನ್ನ ಪ್ರಾರಂಭಿಸಲಾಗುತ್ತೆ. ಅದಕ್ಕಾಗಿ ಅಕ್ಟೋಬರ್ನಲ್ಲಿ ಟೆಂಡರ್ ಕರೆಯಲು ಕೂಡ ಎಲ್ಲಾ ರೀತಿಯ ತಯಾರಿಗಳನ್ನ ನಡೆಸಿಕೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮಳೆಯಿಂದ ಸಾಕಷ್ಟು ಗ್ರಾಮಗಳಲ್ಲಿ ರಸ್ತೆಗಳೆಲ್ಲ ಹಾಳಾಗಿದೆ. ಮೊನ್ನೆ ರಥೋತ್ಸವ ಮಾಡಬೇಕಾದ್ರೆ ಹಾಳಾದ ರಸ್ತೆಯಲ್ಲಿ ರಥೋತ್ಸವ ಮಾಡಬೇಕಾದ್ರೆ ಮೇಲಿಂದ ಬೆಳ್ಳಿ ಮೂರ್ತಿ ಕಳಸ ಬಿದ್ದು 13 ವರ್ಷದ ಬಾಲಕ ಮೃತಪಟ್ಟಿದ್ದಾನೆ ಸರ್. ಈ ರೀತಿಯ ಘಟನೆ ಆಗ್ತಾ ಇದೆ. ಆ ಬಾಲಕನಿಗೆ ಮಳೆ ನಿಲ್ಲುವರೆಗೆ ರಸ್ತೆ ರಿಪೇರಿ ಮಾಡ್ಲಿಕ್ಕೆ ಆಗೋಲ್ಲ, ಅಡ್ಜಸ್ಟ್ ಮಾಡಿ ಹೋಗ್ಬೇಕು. ಇನ್ನೊಂದು ತಿಂಗಳ ಅಕ್ಟೋಬರ್ ಇಂದ ನಾವು ಈಗಾಗಲೇ ಟೆಂಡರ್ ಕರೆದಿದ್ದೀವಿ, ಆದ್ರೆ ಈ ಮಳೆಗಾಲದಲ್ಲಿ ಮಾಡ್ಲಿಕ್ಕೆ ಆಗೋಲ್ಲ. ಅಕ್ಟೋಬರ್ 1 ಸ್ಟಾರ್ಟ್ ಆಗುತ್ತೆ. ಕೆಟ್ಟದೆಲ್ಲ ಮಾಡ್ಲಿಕ್ಕೆ ಟೆಂಡರ್ ಕರೆದಿದ್ದೀವಿ, ಏನು ಪ್ಯಾಚ್ ವರ್ಕ್ ಮಾಡಬೇಕಲ್ಲ, ಅದೆಲ್ಲ 100% ಎಲ್ಲ. ಅದು ವರ್ಷ ನಾವು 700 ಕೋಟಿ ಖರ್ಚು ಮಾಡ್ತೀವಿ ಮೇಂಟೆನೆನ್ಸ್ಗೆ, ಅದರಲ್ಲಿ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರ ಮತ್ತಷ್ಟು ಮುಂದುವರೆದಿದೆ. ಹೀಗಾಗಿ ಅದರ ಪರಿಣಾಮವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತಷ್ಟು ಪ್ರವಾಹ ಭೀತಿ ಉಂಟಾಗಬಹುದು. ಹೀಗಾಗಿ ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಂಡಿದ್ದೀರಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಕೇಳಿದ್ರೆ ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಬೆಳಗಾವಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಆ ಮಟ್ಟಕ್ಕೆ ಮಳೆ ಬಂದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಆ ಮಟ್ಟಕ್ಕೆ ಬಂದಿಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ಬರಬೇಕು? ಎಲ್ಲಿವರೆಗೂ ಬಂದಾಗ ಇವರು ಕ್ರಮವನ್ನ ಕೈಗೊಳ್ಳುವ ವಿಚಾರದಲ್ಲಿರ್ತಾರೆ ನೋಡೋಣ ಸಚಿವರು ಏನ್ ಹೇಳ್ತಾರೆ ಅಂತ. ಬೆಳಗಾವಿಯಲ್ಲಿ ಸಾಕಷ್ಟು ಮಳೆ ಮುಂದುವರಿತಾ ಇದೆ. ಅಲ್ಲದೆ ಮಹಾರಾಷ್ಟ್ರದಲ್ಲಿಯೂ ಕೂಡ ಮಳೆಯ ಅಬ್ಬರ ಮತ್ತಷ್ಟು ಜೋರಾಗಿರುವ ಕಾರಣದಿಂದಾಗಿ ನದಿ ತಟದಲ್ಲಿರುವಂತಹ ಬೆಳಗಾವಿಯ ಜನರಿಗೆ ಆತಂಕ ಸೃಷ್ಟಿಯಾಗಿದೆ, ಭೀತಿ ಎದುರಾಗ್ತಾ ಇದೆ. ಹೀಗಾಗಿ ಈ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರೆ
ಉಸ್ತುವಾರಿ ಸಚಿವರು, ಬೆಳಗಾವಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರು ಆತಂಕ ಪಡುವ ಅಗತ್ಯ ಇಲ್ಲ, ನದಿಗಳು ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇಲ್ಲ, ಹಾಗಾಗಿ ಆತಂಕ ಪಡುವ ಅಗತ್ಯವಿಲ್ಲ, ಇನ್ನು ಬೇಕಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ರೆಡಿ ಆಗಿವೆ ಅಂತ ಕೂಡ ಹೇಳಿದ್ದಾರೆ. ಎಲ್ಲ ಕಡೆ ಕಡಿಮೆ ಆಗಿದೆ, ಇನ್ನೇನಂತ ಬಹಳ ಅಪಾಯ ಮಟ್ಟದಲ್ಲಿ ಏನಿಲ್ಲ, ಯಾವುದೇ ನದಿಗಳ ಕಡಿಮೆ ಪರಿಹಾರ ವಿಚಾರಕ್ಕೆ ಇನ್ನೂ ಬಂದಿಲ್ಲ ಅನ್ನುವಂಥದ್ದು ರೈತರು ಪರಿಹಾರ, ಯಾಕಂದ್ರೆ ಅದು ಮುಳುಗಡೆ ಆಗೋದ್ರಿಂದ ಪರಿಹಾರ ಸರ್ವೆ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಸರ್, ಈಗ ರೋಣ ಶಾಸಕ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್, ಬಾಂಗ್ಲಾ ಮಾದರಿಯಲ್ಲಿ ಯಾವ ರೀತಿ ಜನ ನುಗ್ಗಿದ್ರು ಅದೇ ಹೋಗೋದಾಯ್ತು ಇಲ್ಲ ಅಂತ ಹೇಳಿದಾರಲ್ಲ, ಮತ್ತೇನು ಏನೇ ಒಂದು ವರ್ಷ ಆದ್ರೆ ಇಲ್ಲ ಅಂತ ಹೇಳಾರ ಮುಗಿತು, ಮತ್ತೆ ನಾವು ಸುವರ್ಣದಲ್ಲಿ ಹೇಳಿದೀವಿ ಇಲ್ಲ ಅಂದ್ರೆ ಇಲ್ಲಿ ಕ್ಲೋಸ್. ಇವತ್ತು ಮಾತಾಡಿರ್ಬೋದು, ಇವತ್ತೆಲ್ಲ ಮಾತಾಡಿರೋದು, ಮೊನ್ನೆ ಮಂಗಳೂರಲ್ಲಿ ಸ್ಟ್ರೈಕ್ ಇದ್ದಾಗ ಹೇಳಿದ್ದ ಅದು, ಈಗ ಭಾಷೆನಲ್ಲಿ ಹೇಳುತ್ತಾ ಹೇಳಿರ್ತಾರೆ ಒಂದೊಂದು ಸಾರಿ, ಅದು ತಪ್ಪಾಗಿದೆ ಅದನ್ನ ಹಿಂದಕ್ಕೆ ಕೊಡ್ತೀವಿ ಅಂದ್ರೆ ಅದು ಮ್ಯಾಟ್ರ್ ಕ್ಲೋಸ್ ಅಲ್ಲೇ. ಈಗ ಸರ್, ಈಗ ಹಿಡಕಲ್ ಡ್ಯಾಮು ಮತ್ತು ಇದು ನವಿಲ್ ತೀರ್ಥ ಡ್ಯಾಮ್ ಎರಡು ತುಂಬಿದಾವೆ ಸರ್, ಅಲ್ಲಿ ಬಾಗಿನ ಅರ್ಪಣೆ ಮಾಡೋದು ಅಷ್ಟೇ ಉಳಿದೈತಿ, ಯಾವಾಗ ಅರ್ಪಣೆ ಮಾಡ್ತೀವಿ? ನಾವು ಅಲ್ಲಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಿಗೆ ಅಧಿಕಾರ ಕೊಟ್ಟಿದ್ದೀವಿ, ಜಿಲ್ಲಾ ಉಸ್ತುವಾರಿ ಸಚಿವರೆಲ್ಲ ಮಾಡ್ಬೇಕಂತಿದೆ ಸರ್, ಅವರು ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಂಪ್ರದಾಯ ಇರಬಹುದು, ನಾ ಅಧಿಕಾರ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಕೊಟ್ಟಿದ್ದೇನೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೃಹತ್ ಭ್ರಷ್ಟಾಚಾರ ನಡೆದಿದೆ, ಜನರ ತೆರಿಗೆ ದುಡ್ಡನ್ನ ನುಂಗು ಹಾಕಿದ್ದಾರೆ ಪಾಲಿಕೆಯ ಅಧಿಕಾರಿ ವರ್ಗ. ಇನ್ನು ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು, ಈ ಬಗ್ಗೆ ತನಿಖೆಯನ್ನ ನಡೆಸಲಾಗುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬರಿಯಾಗಾದ್ರೆ ಏನ್ ಹೇಳ್ತಾರೆ ಸಚಿವರು ಕೇಳೋಣ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಸರಿಸುಮಾರು 20 ಕೋಟಿ ಪಂಗನಾಮ ಹಾಕಿದ್ದಾರೆ ಅನ್ನೋದು ಬೆಳಕಿಗೆ ಬಂದಿದೆ. ಜನರ ದುಡ್ಡನ್ನ ನುಂಗಿ ನೀರು ಕುಡಿದಿದ್ದಾರೆ. ಕೇಳಿದ್ರೆ ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಈ ರೀತಿ ಆಯ್ತು ಅಂತ ಸಬೂಬು ಬೇರೆ ಕೊಡ್ತಾರೆ ಅಧಿಕಾರಿಗಳು. ಹಾಗಾದ್ರೆ ಇದ್ಯಾವುದು ಕೂಡ ಸಚಿವರ ಗಮನಕ್ಕೆ ಬರದೆ ನಡೆದಿದ್ಯಾ ಎಂಬ ಪ್ರಶ್ನೆ ಕೂಡ ಮೂಡುತ್ತೆ. ಜೊತೆಗೆ ಸಚಿವರು ಈ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಥವಾ ಸರ್ಕಾರವೇ ಕ್ರಮ ಕೈಗೊಳ್ಬೇಕು ಅಂತ ಯಾಕೆ ಸುಮ್ಮನಿದ್ದಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆಯಾಗಿದೆ. ಸಾರ್ವಜನಿಕ ವಲಯದಲ್ಲಿ ಈ ಕುರಿತು ಸಾಕಷ್ಟು ಚರ್ಚೆಗಳು ನಡೀತಾ ಇವೆ. ಯಾರೋ ಒಂದು ಅಧಿಕಾರಿ ಆದ ತಪ್ಪು ಮಾಡಿದ್ದಾರೆ, ಇನ್ನು ಅವರ ಬಗ್ಗೆ ಸರ್ಕಾರ ಎನ್ಕ್ವೈರಿ ಮಾಡಬೇಕಾಗಿದೆ, ಅದು ಅದು ಸಪ್ರೇಟ್ ಇಶ್ಯೂ, ಅದರಲ್ಲಿ ಎರಡು ಮೂರು ವಿಷಯ ಇದೆ. ಚರ್ಚೆ ಅಂದ್ರೆ ಏನಾರು ಉಳಿಸ್ಲಿಕ್ಕೆ ಸಾಧ್ಯ ಇದೆಯಾ? ಯಾಕಂದ್ರೆ ರೋಡ್ ಮಾಡಿದವರು ಸ್ಮಾರ್ಟ್ ಸಿಟಿ ಅವರು, ಅವರು ಅದನ್ನ ಪೇಮೆಂಟ್ ಮಾಡಬೇಕಾಯಿತು ಅಕ್ವಿಷನ್ದು. ಈಗ ಅದನ್ನ ಮಹಾನಗರ ಪಾಲಿಕೆ ಹಾಕಿದ್ದು ತಪ್ಪಂತ ನಮ್ಮ ವಾದು. ಸೊ ಹಿಂದೆ ಅಧಿಕಾರಿ ಯಾರನ್ನು ಕೇಳಿದೆ, ಆವಾಗ ಡಿ ಸಿ ಅವರು ಆಡಳಿತ ಅಧಿಕಾರಿ ಇದ್ರು, ಅವರು ಹಿಂದಿನ ಡಿ ಸಿ ಅವ್ರು ಇಲ್ದಾಗೇನ ಜಗದೀಶ್ ಅನ್ನು ಕಮಿಷನರ್ ಯಾರು ಕೇಳಿದೆ, ತಾನೇ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿ ಇಷ್ಟು ದುಡ್ಡು ಕೊಡಬೇಕಾಗಿದೆ ನಾವು ಕೊಡ್ತೀವಿ ಅಂತ. ಸೊ ಅಲ್ಲಿ ತಪ್ಪು ಮಾಡಿದ್ದಾರೆ, ಆದರೆ ಈಗ ಅದೆಲ್ಲ ಪ್ರೊಸೆಸ್ ಆಗಿ ಸರ್ಕಾರ ಅದಕ್ಕೆ ಅನುಮತಿ ಕೊಟ್ಟು ಇವ್ರು ಕೋರ್ಟ್ನಲ್ಲಿ ಹೋಗಿ ಅಫಿಡವಿಟ್ ಮಾಡಿ ಆಗಿದ್ರೆ ಕೋರ್ಟ್ನಲ್ಲಿ ರೆಕಾರ್ಡ್ ಆಗಿದೆ. ಈಗ ನೀವಾಗ ಕೊಡ್ತಾ ಇದ್ರೆ ಈಗ ಯಾಕೆ ಕೊಡ್ತಲ್ಲ ಅಂತ ಅವ್ರು ಆದ ಕೋರ್ಟ್ನಲ್ಲಿ, ಅದಕ್ಕೆ ಈಗ ಡಿಪಾಸಿಟ್ ಮಾಡ್ತಿದ್ದಾರೆ ಕಾರ್ಪೊರೇಷನಿಂದ, ಆದ್ರೆ ಅಧಿಕಾರಿ ಮೇಲೆ ಮಾತ್ರ ಶಿಕ್ಷೆ ಆಗಲೇಬೇಕು. ಯಾರು ತಪ್ಪು ಸಿದ್ದನಬಾವಿ ಕೆರೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಾಗಿನವನ್ನ ಅರ್ಪಿಸಿದ್ದಾರೆ. ಮುಂಗಾರು ಮಳೆಯಿಂದ ಸಾಕಷ್ಟು ಕೆರೆಗಳು, ನದಿಗಳು, ಅಣೆಕಟ್ಟುಗಳು ಎಲ್ಲವೂ ಕೂಡ ತುಂಬಿ ತುಳುಕ್ತಾ ಇವೆ. ಈ ಬಾರಿ ರೈತರಿಗೆ ಅನುಕೂಲವಾಗುವಂತಹ ವಾತಾವರಣ ಸೃಷ್ಟಿಯಾಗಿದೆ, ಹೀಗಾಗಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸೋದಾಗಿರ್ಲಿ ಅಥವಾ ಒಂದು ರೀತಿ ಗೌರವ ಸಲ್ಲಿಸೋ ನಿಟ್ಟಿನಲ್ಲಿ ಬಾಗಿನವನ್ನ ಅರ್ಪಣೆ ಮಾಡಲಾಗುತ್ತೆ. ಹೀಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಈಗ ಆ ಕೆರೆಗೆ ಬಾಗಿನವನ್ನ ಅರ್ಪಿಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿರುವಂತಹ ಸಿದ್ದನ ಬಾವಿ ಕೆರೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಾಗಿನವನ್ನ ಅರ್ಪಿಸಿದ್ದಾರೆ. ವಿಶೇಷ ಪೂಜೆಯನ್ನ ಸಲ್ಲಿಸಿ ನಂತರ ನೀರಲ್ಲಿ ಬಾಗಿನವನ್ನ ಹರಿಬಿಟ್ಟಿದ್ದಾರೆ. ಇನ್ನು ಇದಕ್ಕೆ ಸಾಕಷ್ಟು ಜನ ಸಾರ್ವಜನಿಕರು ಕೂಡ ಸಾಥನ ಕೊಟ್ಟಿದ್ರು. ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸೋ ಮೂಲಕ ಗೌರವವನ್ನ ಸಲ್ಲಿಸಿದ್ದಾರೆ ಸಿದ್ದನ ಬಾವಿ ಕೆರೆಗೆ. ರೈತರು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇರೋದ್ರಿಂದ ಈ ಬಾರಿ ಉತ್ತಮ ಬೆಳೆಯನ್ನ ನಿರೀಕ್ಷೆ ಮಾಡಬಹುದಾಗಿದೆ. ಯಾಕೆ
ಅಲ್ಲೇ ಇದಕ್ಕೆ ಹೋಗ ಸ್ಥಳ ಮಾತ್ರ ಇದ್ಬಿಟ್ಟು ಎಲ್ಲರಿಗೂ ಕರೆಕ್ಟ್ ಬರ್ತದೆ.